ಕಾರ್ಪೊರೇಟರ್ ನೇತೃತ್ವದಲ್ಲಿ ನೂರಾರು ಜನರಿಂದ ಪೊಲೀಸ್ ಠಾಣೆಗೆ ಮುತ್ತಿಗೆ. ಕಾಡುಗೋಡಿ ವಾರ್ಡ್ ನಂಬರ್ 83 ಪಾಲಿಕೆ ಸದಸ್ಯ ಮುನಿಸ್ವಾಮಿ ಮಹಿಳೆಯ ಸೀರೆ ಎಳೆದು ಅವಮಾನ ಮಾಡಿಸಿದ್ದಾರೆ ಎಂದು ಮಹಿಳೆ ನೀಡಿದ ದೂರನ್ನು ವಿರೋಧಿಸಿ ಇಂದು ನೂರಾರು ಜನರು ಕಾಡುಗೋಡಿ ಪೊಲೀಸ್ ಠಾಣೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಕಾಡುಗೋಡಿ ಸಿದ್ಧಾರ್ಥ ಬಡಾವಣೆಯಿಂದ ಚನ್ನಚಂದ್ರ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸಿದ ರಸ್ತೆ ನಮ್ಮೇನು ಅರವಿಂದ ಕೇಜ್ರಿವಾಲ್ ಸಾಹೇಬರು ಹಣವನ್ನು ಬಿಡುಗಡೆ ಮಾಡಿದ್ರು. ಹಣ ಬಿಡುಗಡೆ ಮಾಡಿದ್ದು ಒಂದುವರೆ ತಿಂಗಳಿಂದ ಆ ರಸ್ತೆ ನಾವು ಮಾಡ್ತಾ ಇದ್ರಿ. ಅರ್ಧ ಮುಕ್ಕಾಲು ಭಾಗ ನಾವು ಡಾಂಬರೀಕರಣ ಮಾಡಿದ್ದೀರಿ. ಆ ರಸ್ತೆ ಏನಿತ್ತು, ಅದು ಸಾರ್ವಜನಿಕ ರಸ್ತೆ ಮೊದಲಿಂದನೂ. ಆ ಹೊಸಕೋಟೆ ಕೆರೆಯಿಂದ ಏನು ನೀರು ಬರ್ತಾ ಇತ್ತು, ಆ ನಾಲೆ ಪ್ಲೇಸ್ ರಸ್ತೆ ಎರಡೂ ಇತ್ತು. ನಾವು ಯಾವುದೇ ಆದರೆ ಈ ರುಕ್ಮಿಣಿ ಅಮ್ಮ ಅಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು 100 ಕ್ಕೆ 100 ಸತ್ಯಕ್ಕೆ ದೂರವಾದದ್ದು. ಯಾಕಂದರೆ ಆ ಅಮ್ಮ ನಮ್ಮ ಅಧಿಕಾರಿಗಳ ಮೇಲೆ ಅವ್ರ ಮಗ ಎಲ್ಲ ಹಲ್ಲೆ ಮಾಡಿದರು. ಆ ಹಲ್ಲೆ ಮಾಡಿದಾಗ ನಮ್ಮ ಕಾಡುಗೋಡಿ ಪೊಲೀಸ್ ಠಾಣೆಗೆ ನಮ್ಮ ಅಧಿಕಾರಿಗಳೆಲ್ಲ ಫೋನ್ ಮಾಡಿ ಇವ್ರನ್ನ ಕರೆಸ್ಕೊಂಡಿದ್ರು. ಅದೇ ರೀತಿ ನನಗೂ ನಾನು ಸ್ಥಳೀಯ ಜನಪ್ರತಿನಿಧಿ ಆದಂತ ನನಗೂ ಫೋನ್ ಮಾಡಿ ಕರೆಸಿದ್ರು. ಅಲ್ಲಿಗೆ ಹೋದ್ರಿ, ಹೋದಾಗ ನಾ ಅವ್ರಿಗೆ ತಿಳಿ ಹೇಳಿದ್ರಿ, ನೋಡಮ್ಮ ನಿಮ್ಮ ಜಾಗದಲ್ಲಿ ನಾವೇನು ಮಾಡ್ತಾ ಇಲ್ಲ, ನೀವೇನು ಅತಿಕ್ರಮವಾಗಿ ತಾತ್ಕಾಲಿಕ ಸೀರೆ ಮತ್ತು ಗೋಣಿಗಳಲ್ಲಿ ಇದೇನು ರಸ್ತೆಯಲ್ಲಿ ನೀವು ಶೆಡ್ ಹಾಕಿದ್ರಿ, ಅದನ್ನು ನೀವು ದಯವಿಟ್ಟು ನಾವು ತೆಗಿರಿ ಅಂತೇಳಿ ನಮ್ಮ ಅಧಿಕಾರಿಗಳು 10 ದಿವಸಕ್ಕೆ ಮೊದಲೇ ಹೇಳಿದರು. ನೀವು ತೆಗ್ದಿಲ್ಲ, ನಿಮ್ಮ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವಿಲ್ಲಿ ಒತ್ತುವರಿ ಮಾಡಿಲ್ಲ. ಆ ರೀತಿ ಏನಾದರೂ ನಮ್ಮಲ್ಲಿ ಒತ್ತುವರಿ ಮಾಡಿದರೆ ನಮ್ಮಲ್ಲಿ BBMP ಕಡೆಯಿಂದ ನಿಮ್ಗೆ ಏನು ಕಾಂಪೋಸಿಷನ್ ಸಿಗಬೇಕು ಅದು ಸಿಗುತ್ತೆ. ದಯವಿಟ್ಟು ನೀವು ಅಧಿಕಾರಿಗಳನ್ನ ಇದ್ದ ಮೇಲೆ ಈ ಥರ ಹಲ್ಲೆ ಮಾಡೋದು, ಅವ್ರನ್ನ ಬೆದರಿಕೆ ಹಾಕೋದು, ಅವ್ರನ್ನ ಅವಶ್ಯಕದಿಂದ ಬೈಯೋದು ಅದೆಲ್ಲ ಬಿಡಬೇಕು ಅಂತ ಹೇಳಿ ಹೇಳಿದ್ರಿ. ಹೇಳಿದ್ದಾದ್ಮೇಲೆ ನಮ್ಮಲ್ಲಿ ಅಧಿಕಾರಿಗಳ ಮೇಲೆ ತುಂಬಾ ಅವ್ರು ಹಲ್ಲೆ ಮಾಡೋದು ಬೈಯೋದು ಇದೆಲ್ಲ ಹೆಚ್ಚಾಗಿದ್ಮೇಲೆ ನನ್ನ ಮೇಲೇನೂ ಹಲ್ಲೆ ಮಾಡಿದರು ಮತ್ತು ಅವಶ್ಯಕದಿಂದ ಬೈದರು. ಅದನ್ನು ನಾವು ಕೂಡಲೇ ನಾವು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಹಾಕಿದ್ರಿ. ಹಾಕಿದ್ದಾದ್ಮೇಲೆ ಜನನೇ ಅವ್ರನ್ನ ನೀವು ಇದನ್ನು ತೀರ್ಮಾನ ತಗೋ ಅಭಿವೃದ್ಧಿ ಕೆಲಸಗಳಿಗೆ ಇವರು ಅಡ್ಡ ಬರ್ತಾರೆ ಅಂತ ಹೇಳಿ ಯಾರೋ ಕಾಂಪೌಂಡ್ ಸೀನ್ ಅಂತ ಮಾತು ಕೇಳ್ಕೊಂಡು ಬಾಂಗ್ಲಾದೇಶಿಗರನ್ನ ಇಟ್ಕೊಂಡು ಅನಧಿಕೃತವಾಗಿ ವೋಟ್ ಲಿಸ್ಟ್ಗಳಲ್ಲಿ ಹೆಸರು ಸೇರಿಸ್ಕೊಂಡು ಅವರು ಈ ರೀತಿಯಾದಂಥ ಕುತಂತ್ರ ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಇದು ಮಾಡಿದ್ರಿ. ಮತ್ತೆ ಠಾಣೆಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾದ್ಮೇಲೆ ರುಕ್ಮಿಣಿ ಅಮ್ಮ ಏನು ಕಂಪ್ಲೇಂಟ್ ಕೊಡೋಕ್ಕೆ ಮೊದಲೇ ನಮ್ಮ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ರು. ಅವ್ರ ಮೇಲೆ 2 ಕೇಸ್ ಬುಕ್ ಆಗಿತ್ತು, ನಾನು ಒಂದು ಕಂಪ್ಲೇಂಟ್ ಕೇಸ್ ಬುಕ್ ಮಾಡಿಸಿದ್ದೆ ಮತ್ತು ನಮ್ಮ ಅಧಿಕಾರಿಗಳ ಮೇಲೇನು ತೊಂದರೆ ಕೊಟ್ಟಿದ್ರು ಅಂತೇಳಿ ಅವರೂ ಒಂದು ಕೇಸ್ ಬುಕ್ ಮಾಡಿಸಿದ್ರು. ಅದಾದಮೇಲೆ ಇಲ್ಲಿ ನಮ್ಮ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ಎ.ಸಿ. ಶ್ರೀನಿವಾಸ್ ಅವ್ರು ಹೇಳಿದ್ರು, ಅವ್ನು ಕಾಂಪೌಂಡ್ ಸೀನ್ ಹೇಳಿದ್ನು ಅಂತ ಒಂದೇ ಒಂದು ಉದ್ದೇಶದಿಂದ ನಾವು ಕಂಪ್ಲೇಂಟ್ ಕೊಟ್ಟಾಗ ತಡ ಮಾಡಿ ಅವ್ರನ್ನ ಕಂಪ್ಲೇಂಟ್ ಕೊಟ್ಟಾಗ ತಕ್ಷಣ ಕೇಸ್ ಬುಕ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ತನಿಖೆ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ಬುಕ್ ಮಾಡೋದು ನಿಜ, ಬಟ್ ತನಿಖೆ ಮಾಡಬೇಕಾಗಿ ನಾವು ಒಂದು ಜನಪ್ರತಿನಿಧಿ ಆದಂಥ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಅಲ್ಲಿ ಹೋಗಿರಲಿಲ್ಲ, ಸಾರ್ವಜನಿಕ ಆದಂಥ ಕೆಲಸ ನಾವು ಮಾಡ್ಕೊಳ್ಳೋಕೆ ಹೋಗಿರೋದು. ಒಂದು ಹೆಣ್ಣು ಮೇಲೆ ತುಂಬ ಗೌರವ ಇದೆ. ಈ ರೀತಿ ಹೆಣ್ಣು 55 ವರ್ಷ ನಮ್ಮ ತಾಯಿ ಸಮಾನ ಅವರು, ನಾನು ಹೇಳಿದ್ದೀನಿ ಅಮ್ಮ ಅಂತಲೇ ಕರೆದಿದ್ದೀನಿ ಅವ್ರನ್ನ, ಅವ್ರು ಏನೇನು ಬೈದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮಕ್ಕೂ ನಾನು ವಿಡಿಯೋಗಳು ಕೊಟ್ಟಿದ್ದೀನಿ. ದಯವಿಟ್ಟು ಮಾಧ್ಯಮದವರು ಇದರ ಹಿಂದೆ ಏನಿದೆ, ಏನಕ್ಕೆ ಇವರು ಇದು ಮಾಡ್ತಾ ಇದ್ದಾರೆ, ಏನು ಎತ್ತಂತ ವಿಷಯ ತಿಳ್ಕೊ ಪರಿಶೀಲನೆ ಮಾಡದೆ ಈ ಥರ ಏಕಾಏಕಿ ಮೀಡಿಯಾಗಳಲ್ಲಿ ಈ ಥರ ಇದು ಮಾಡಿದಾಗ ನಾವು ಸಾರ್ವಜನಿಕವಾದಂಥ ಕೆಲಸಗಳು ಮಾಡೋದಕ್ಕೆ ತುಂಬ ಅಡ್ಡ ಆಗ್ತಾ ಇದೆ.